ಪ್ರೀತಿ ಮನುಷ್ಯನನ್ನು ಹುಚ್ಚನನ್ನಾಗಿಸುತ್ತದೆ. ಆದರೆ ಮನುಷ್ಯ ಪ್ರಾಮಾಣಿಕವಾದಂಥ ಪ್ರೀತಿಯ ಕಡೆಗೆ ಮುಖ ಮಾಡಬೇಕು ಅಷ್ಟೆ. ಇತ್ತೀಚೆಗೆ ನಡೆದ ವಿದ್ಯಮಾನಗಳನ್ನು ಗಮನಿಸಿದರೆ ನಮ್ಮ ಮನಸ್ಸಿಗೆ ಬೇಸರವಾಗಿರುವುದು ಮಾತ್ರ ಸತ್ಯ. ಈ ಘಟನೆಯಿಂದ ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ಧರ್ಮಾಧಿಕಾರಿಗಳನ್ನು ನೇಮಕ ಮಾಡಿದ ನಮ್ಮ ಮಠಕ್ಕೂ ಕೂಡ ಸರಿಪಡಿಸಲಾರದಷ್ಟು ಹಾನಿಯಾಗಿದೆ. ಇದನ್ನು ಸರಿಪಡಿಸಬೇಕಾದರೆ ಧರ್ಮಾಧಿಕಾರಿಗಳ ವಿಷಯದಲ್ಲಿ ನಾವು ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರುವುದು ಒಂದೇ ನಮಗೆ ಉಳಿದಿರುವ ಮಾರ್ಗ. ಅಯ್ಯಯ್ಯೋ, ನೀವೇ ಹೀಗೆ ಹೇಳಿದ್ರೆ ಹೇಗೆ ಗುರುಗಳೇ? ಧರ್ಮಾಧಿಕಾರಿ ಪಟ್ಟಣ ವಿಷಯದಿಂದ ಕಿತ್ಕೊಳ್ಳೋದು ನ್ಯಾಯಸಮ್ಮತವಲ್ಲ. ತಾವು ಹಿರಿಯರು, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹಾಗಂತ ವಿಷು ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಗುರುಗಳೇ. ಆದರೆ ವಿಷು ಈ ವಿಷಯದಲ್ಲಿ ಸ್ವಲ್ಪ ವಿವೇಕದಿಂದ ವರ್ತಿಸಿದ್ರೆ ಆಗುವ ಅನಾಹುತನ ತಪ್ಪಿಸಬಹುದಾಗಿತ್ತು. ಈ ಮಠಕ್ಕೆ ಕಳಂಕ ಬಂದಿರೋದು ನಮಗೂ ಬೇಸರದ ಸಂಗತಿನೇ. ನೀವು ಈ ವಿಷಯದ ಬಗ್ಗೆ ಯಾವ ನಿರ್ಧಾರ ತಗೋಬೋದು ಅದಕ್ಕೆ ನಮ್ಮ ಸಮ್ಮತಿ ಇದೆ, ಅಂದರೆ ನಮ್ಮ ಕುಟುಂಬದವರ ಸಮ್ಮತಿ ಇದೆ ಅಂತ. ಗುರುಗಳೇ, ರಾಧಿಕಾ ಜೈಲ್ ಪಾಲಾಗಿದ್ದಾಳೆ, ಮನೆ ಮರ್ಯಾದೆ ಮಣ್ಪಾಲಾಗ್ತಿದೆ. ದಯವಿಟ್ಟು ನಮ್ಮನ್ನು ಅದರಿಂದ ಹೊರಗಡೆ ತಗೊಂಡ್ಬನ್ನಿ. ಧರ್ಮಾಧಿಕಾರಿ ಪಟ್ಟಣ ವಿಷುನಿಂದ ಕಿತ್ಕೊಂಡು ಬೇರೆ ಯಾರಿಗೆ ವಹಿಸಿದ್ರೂ ಪರವಾಗಿಲ್ಲ, ಆದರೆ ನಮ್ಮನೆ ಗೌರವನ ಕಾಪಾಡಿ. ಗುರುಗಳೇ, ಸಮಾಜದಲ್ಲಿ ನಿಮ್ಮ ಮಾತು ನಡೆಯುತ್ತೆ. ನೀವು ಮನಸ್ಸು ಮಾಡಿದರೆ ರಾಧಿಕಾ ಬಿಡುಗಡೆ ಆಗ್ತಾಳೆ ಗುರುಗಳೇ. ಮಠಗಳಿರುವುದು ಭಕ್ತರ ಸೇವೆ ಮಾಡುವುದಕ್ಕೆ ವಿನಃ ಅವರ ವೈಯಕ್ತಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕಲ್ಲ. ಈ ವಿಷಯದಲ್ಲಿ ನಮ್ಮಿಂದಾಗಲಿ ಮಠದಿಂದಾಗಲಿ ಯಾವುದೇ ಸಹಾಯ ಮಾಡುವುದಕ್ಕಾಗುವುದಿಲ್ಲ. ನಾವು ಈ ಜನ್ಮಾಷ್ಟಮಿಯ ನಂತರ ನಿಮ್ಮ ಮನೆಗೆ ಬರುತ್ತೇವೆ. ಅಲ್ಲಿ ಈ ವಿಚಾರದ ಬಗ್ಗೆ ದೀರ್ಘ ಚರ್ಚೆ ನಡೆಯುತ್ತೆ. ಆ ನಂತರ ಧರ್ಮಾಧಿಕಾರಿಗಳ ಪದವಿಯ ಬಗ್ಗೆ ಏನು ಬೇಕಾದರೂ ಆಗಬಹುದು. ಒಳ್ಳೆಯದಾಗಲಿ, ಹೋಗಿ ಬನ್ನಿ. ಆಯ್ತು ಗುರುಗಳೇ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಶುಭ. ಸ್ವಾಮೀಜಿಗಳು ಈ ವಿಷಯದಲ್ಲಿ ಏನ್ ತೀರ್ಮಾನ ತಗೊಳ್ತಾರೋ ಅಂತ ಭಯ ಆಗ್ತದೆ ವಿವೇಕ್. ಅಮ್ಮ, ಈ ಸಲ ವಿಶು ಧರ್ಮಾಧಿಕಾರಿ ಪಟ್ಟ ಕೈ ತಪ್ಪ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಸ್ವಾಮೀಜಿ ಅವರು ನಮ್ಮ ಕುಟುಂಬಕ್ಕೋಸ್ಕರ ಪ್ರತಿಯೊಂದು ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ತಾ ಬಂದರು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದು ಅಸಾಧ್ಯ ಅನ್ನಿಸ್ತಾ ಇದೆ. ವಿವೇಕ್, ಸ್ವಾಮೀಜಿಯವ್ರ ಹತ್ರ ನಿಧಾನಕ್ಕೆ ಕೂತ್ಕೊಂಡು ಮಾತಾಡಿದ್ರೆ ಅವ್ರು ಒಪ್ಕೋಬಹುದು. ಆದರೆ ವಿಶಾಖನ ಒಪ್ಪಿಗೆ ಇಲ್ಲದೆ ರಾಧಿಕಾನ ಹೊರಗಡೆ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ವಕೀಲರೇ ಹೇಳಿದಾರಲ್ಲ, ವಿಶಾಖನ ಹೇಗೆ ಒಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು.
ಆದ್ರೆ ಅದು ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ ಅತ್ತೆ. ಅವಳು ನಮ್ ಯಾರ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇಲ್ವಲ್ಲ. ವಿಶಾಖ ಅವರು ಸುಭದ್ರಮ್ಮ ಅವ್ರ ಮಾತು ಕೇಳ್ತಾರೆ, ಅವರಿಂದ ಒಂದು ಮಾತು ಹೇಳಿಸಿದ್ರೆ ಹೇಗೆ? ಹೌದು, ವಿಶಾಖ ಅವರು ಕೇವಲ ಸುಭದ್ರಮ್ಮ ಅವ್ರ ಮಾತಷ್ಟೇ ಕೇಳೋದಲ್ವಾ, ಅವರಿದ್ದಾಗ ಇಬ್ರು ಸೇರಿ ಎಷ್ಟೆಲ್ಲ ಆಟ ಆಡಿದ್ರು. ಈಗ ಅದು ಹೇಗೆ ಸಾಧ್ಯ ರಾಜು? ಯಾಕೆ ಸಾಧ್ಯ ಇಲ್ಲ ವಿವೇಕಣ್ಣ? ಎಲ್ಲರೂ ಸೇರಿ ಸುಭದ್ರಮ್ಮ ಅವ್ರನ್ನ ಒಪ್ಪಿಸಿದ್ರೆ ಸಾಧ್ಯ ಆಗ್ಬೋದು. ರಾಜು ಹೇಳ್ತಾ ಇರೋದು ಸರಿಯಾಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವೇನಂತೀರ ಶಾಸ್ತ್ರಿಗಳೇ? ಮನುಷ್ಯತ್ವ ಇರೋರ್ಗಾದ್ರೆ ಅದನ್ನು ಒಪ್ಪಿಸ್ಬೋದಪ್ಪ. ಇದಕ್ಕೆಲ್ಲ ಕಾರಣ ಕುಮ್ಮಕ್ಕು ಅವರೇ ಅಂತ ನಿಮ್ಗೆಲ್ಲ ಮರ್ತೋಗಿದ್ಯಾ? ಅವ್ರ ಹತ್ರ ಹೋಗಿ ನ್ಯಾಯ ಕೇಳೋದು ನಮ್ಮ ಮೂರ್ಖತನ ಅನ್ಸುತ್ತೆ. ನೀವು ಅಮ್ಮ ಅಜ್ಜಿ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಬ್ಬೋದಲ್ಲ ಶಾಸ್ತ್ರಿಗಳೇ? ಮನುಷ್ಯರನ್ನಾದ್ರೆ ಒಪ್ಪಿಸ್ಬೋದಪ್ಪ, ಆದ್ರೆ ಇವರು ಮನುಷ್ಯ ರೂಪದಲ್ಲಿರೋ ಕ್ರೂರ ಮೃಗಗಳು. ಮಾನವೀಯತೆ ಅರ್ಥನೇ ಗೊತ್ತಿಲ್ಲ ಇವ್ರಿಗೆ. ಇವ್ರ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ಳೋದು ಅವಿವೇಕ್ತನ, ಅಸಂಬದ್ಧ ಅಲ್ವಾ? ಶಾಸ್ತ್ರಿಗಳೇ, ಒಂದ್ ಕೆಲಸ ಮಾಡೋಣ. ನಾನು ಅತ್ತೆ ನಿಮ್ ಜೊತೆ ಬರ್ತೀವಿ. ನಾವೆಲ್ಲರೂ ಸೇರಿ ಸುಭದ್ರಮ್ಮನವ್ರನ್ನ ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡೋಣ. ರಾಧಿಕನ್ಗೋಸ್ಕರ ನಾವು ಯಾವ ಪ್ರಯತ್ನ ಮಾಡೋದಕ್ಕೂ ಸಿದ್ಧ. ಈಗ ನಮ್ ಕಣ್ಮುಂದೆ ಕಾಣ್ತಿರೋದು ಇದೊಂದೇ ದಾರಿ ತಾನೆ. ಅದು ವ್ಯರ್ಥ ಪ್ರಯತ್ನ ಆದ್ರೂ ಪರವಾಗಿಲ್ಲ, ಪ್ರಯತ್ನ ಮಾಡೋಣ. ವಯಸ್ಸಾದವರು ಪಾಪ, ಮೊಮ್ಮಗಳ ಮೇಲೆ ಪ್ರೀತಿಯಿಂದ ಅವರು ಆ ರೀತಿ ವರ್ತಿಸಿದ್ದಾರೆ. ನಾವೆಲ್ಲ ಅವ್ರಿಗೆ ಅರ್ಥ ಆಗೋ ತರ ತಿರುಗಿ ಹೇಳೋಣ. ರೀ, ಹೌದು ರೀ, ಇವ್ರುಗಳೆಲ್ಲ ಹೇಳೋ ಹಾಗೆ ಯಾಕೆ ನಾವು ಒಂದ್ಸಲ ಪ್ರಯತ್ನ ಪಡಬಾರ್ದು? ಒಪ್ಕೊಳ್ರಿ, ಅತ್ತೆ ಹತ್ರ ಮಾತಾಡೋಣ. ಆಯ್ತು ದಕ್ಕಿ, ನಿಮ್ಮೆಲ್ಲರ ನಿರ್ಧಾರ ಅದೇ ಆಗಿರುವಾಗ ನಾನೊಬ್ಬ ಯಾತಕ್ಕೆ ಬೇಡ ಅನ್ಲಿ? ಆಗ್ಲಿ, ಈ ಪ್ರಯತ್ನ ಆಗೋಗ್ಲಿ. ಆದ್ರೆ ಇದಾಗತ್ತೆ ಅನ್ನೋ ನಂಬಿಕೆ ನನ್ನಲ್ಲಂತೂ ಇಲ್ಲ. ಅಲ್ಲ ದೇವ್ಕಿ, ಮಾನವೀಯ ಸಂಬಂಧಗಳಿಗೆ ಅರ್ಥನೇ ಗೊತ್ತಿಲ್ಲದೆ ಇರೋರ ಹತ್ರ ನಾವೆಲ್ಲ ಹೋಗಿ ಮಾತಾಡ್ತಿದ್ದೀವಿ, ಇದು ನಿಮಗೆ ಗೊತ್ತಿರಲಿ. ಆಯ್ತಮ್ಮ, ಹೋಗೋಣ ಹೋಗೋಣ ದೇವ್ಕಿ. ರಾಜೀವ್, ನೀನ್ ರಾಧಿಕಾಗ ಊಟ ತಗೊಂಡು ಪೊಲೀಸ್ ಸ್ಟೇಷನ್ ಹೋಗು. ಸರಿ ಅಮ್ಮ. ವಿವೇಕ್, ನಾವು ಹೋಗ್ಬಿಟ್ಟು ಬರ್ತೀವಿ.
ಯಾರ್ರಿ ಅದು? ಓ ರಾಜು, ಏನಪ್ಪ? ಸರ್, ನಮ್ಮ ಅದಕ್ಕೇನು ಮಾತಾಡಿಸ್ಬೇಕಾಗಿತ್ತು ಸರ್. ಹೋಗಪ್ಪ ಮಾತಾಡ್ಸು. ಅದಕ್ಕೆ ಹೇಗಿದ್ಯಾ ರಾಜು? ಮನೇಲಿ ಅಜ್ಜಿ ಅತ್ತೆ ವಿವೇಕ್ ಭಾವ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಎಲ್ರಿಗೂ ನಿಮ್ದೇ ನೆನಪು ಅದಕ್ಕೆ. ಆ ವಿಶಾಖ ಅಂತೂ ನೀವಿಲ್ಲಿದ್ದ ನೆಪದಲ್ಲಿ ಮೆರಿತಾ ಇದ್ದಾಳೆ. ಅದು ಆದಷ್ಟು ಬೇಗ ಕೊನೆ ಆಗುತ್ತೆ ರಾಜು. ಮನೇಲಿ ಎಲ್ಲರೂ ಖುಷಿಯಾಗಿರೋ ದಿನ ದೂರ ಇಲ್ಲ. ಅದಕ್ಕೆ ನಿಮ್ಗೆ ಊಟ ತಂದಿದ್ದೀನಿ. ಅಜ್ಜಿ ನಿಮಗೋಸ್ಕರ ಮಾಡಿ ಕಳಿಸಿದ್ದಾರೆ. ಅಂದಾಗೆ ಬಾಸ್ ಎಲ್ಲಿ? ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ರಾಜು. ಸರ್, ಸ್ವಲ್ಪ ಸೆಲ್ ತೆಗೀತೀರಾ? ಪರ ಹೊಯ್ಕೊಂಡು ಮಾತಾಡ್ತಾ ಇದ್ಯಾ? ಸೀತಾ ಮಾತೆಯ ಪರಮ ಭಕ್ತ ಹನುಮಂತನ ನೀನು? ಪಕ್ಕ ಸೆಲಲ್ಲಿ ನೀನು ಪರ್ಮನೆಂಟ್ ಆಗಿ ಕೊಳೆಯೋ ಹಾಗೆ ಮಾಡ್ಬಿಡ್ತೀನಿ. ಹುಷಾರ್ ಹೋಗೋ. ಏನೋ ಹಾಕಿ ಕರ್ಸ್ಕೊಂಡು ನೋಡ್ತಾ ಇದ್ಯಾ? ಹೋಗೋ ಹೋಗೋ. ಬಾಸ್ ನೋಡಿ ಬಾಸ್, ರಾಧಿಕಾಕ್ಕೆಗೆ ಊಟ ಕೊಡೋಣ ಅಂತ ಬಂದ್ರೆ ಈ ರೀತಿ ನಡ್ಕೋತಿದ್ದಾರೆ. ಯಾರು ಸರ್ ಪ್ರಾಣಿ ರೀತಿ ವರ್ತಿಸ್ತಾ ಇದ್ದೀರಾ? ಅಧಿಕಾರದಲ್ಲಿ ಮಾತ್ರಕ್ಕೆ ಅಂತಃಕರಣ ಇಲ್ಲದ ರೀತಿ ವರ್ತಿಸ್ಬೇಡಿ. ಊಟ ತಂದ್ಕೊಟ್ಟಿದ್ದು ತಪ್ಪ, ಇದಕ್ಕೆ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಇನ್ಸ್ಪೆಕ್ಟರ್, ಏನೂ ತಪ್ಪು ಮಾಡಿದಿರೋ ನಮ್ಮನ್ನ ತುಂಬ ಗೋಳಾಡ್ತಾ ಇದ್ದೀರಾ, ಇದಕ್ಕೆ ನೀವು ಮುಂದೆ ಅನುಭವಿಸ್ತೀರಾ. ಏ ಧರ್ಮಾಧಿಕಾರಿಗಳೇ, ನಾನು ನ್ಯಾಯವಾಗಿ ನಡ್ಕೋತಾ ಇದ್ದೀನಿ, ಹಾಗಾಗಿ ನಿಮ್ಮ ಶಾಪ ನನಗೆ ತಟ್ಟೋದಿಲ್ಲ. ಖಂಡಿತ ತಟ್ಟತ್ತೆ ಸರ್. ನೀವು ನ್ಯಾಯವಾಗಿ ನಡ್ಕೋತಾ ಇದ್ದೀರಾ? ನೀವೇ ಹೇಳಿ, ನಿಮ್ಮ ಮನಸ್ಸಾಕ್ಷಿನ ಒಂದ್ಸರಿ ಕೇಳ್ಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ನಿಮಗೆಲ್ಲ ಅರ್ಥ ಆಗತ್ತೆ, ನನ್ನ ಲೈಫಲ್ಲಿ ಮೊದಲನೇ ಸಾರಿ
ನಿಮ್ಮ ತರದ ಒಬ್ಬ ಕರುಣೆ ಇಲ್ಲದಿರೋ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ ಸರ್. ರೀ ಧರ್ಮಾಧಿಕಾರಿಗಳೇ, ಅರಳಿಕಟ್ಟೆ ಮುಂದೆ ನೀವು ಪಂಚಾಯಿತಿ ಮಾಡುವಾಗ ಈ ನಿಮ್ಮ ವೇದಾಂತದ ಮಾತುಗಳನ್ನಾಡಿ ಇಲ್ಲಿ ಬೇಡ, ಇದು ಸ್ಟೇಷನ್. ಸರ್ ರೀ ಸ್ವಾಮಿ ನೀವು ಮಾತಾಡ್ಬೇಡ್ರಿ. ಏ ನಾಲಾಯ್ಕಳ, ಧರ್ಮಾಧಿಕಾರಿಗಳ ಮನೆಯಲ್ಲಿ ಈಗಾಗಲೇ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಬರುತ್ತಾ ಇದ್ದಾರೆ. ಈಗ ಇವನ್ ತಂದಿರೋ ಊಟದಲ್ಲಿ ಯಾರಾದ್ರೂ ವಿಷ ಹಾಕಿದ್ರೆ ಏನ್ ಮಾಡ್ತಿದ್ರಿ? ಲಾಕಬ್ಬೆತ್ ಆಗ್ತಿತ್ತು, ಅದು ನನ್ ಬುಡಕ್ ಬರ್ತಿತ್ತು. ಆಗ ನಾನು ನಿಮ್ಮೆಲ್ಲರೂ ತಲೆಗೆ ಪಿಸ್ತಿ ಕಾಯಿಸ್ಬೇಕಾಗಿತ್ತು. ಹೌ ಶಾಂತಮ್ಮ, ಎಲ್ಲಾದ್ರೂ ಹೋಗಿ ಫುಟ್ಪಾತ್ ಅಲ್ಲಿ ಏನಾದ್ರೂ ಸಿಕ್ಕರೆ ತಂದ್ಕೊಡು, ತಿಂದ್ರೆ ತಿನ್ಲಿ, ತಿಂದಿಲ್ಲ ಅಂದ್ರೆ ಹಾಸ್ಕೊಂಡು ಬಿದ್ದಿರ್ಲಿ. ಏನಮ್ಮ ಹಾಗೆ ನಿಂತಿದ್ಯಾ? ಹೋಗಿ ತಗೊಂಡ್ಬಮ್ಮ ಬೇಗ. ರಾಧಿಕಾ ಎಲ್ಲಿ ಪೂರ್ಣ? ಗಂಡನ ಮನೆಯಲ್ಲಂತೂ ಆಶ್ರಯ ಇಲ್ಲ, ಪೊಲೀಸ್ ಸ್ಟೇಷನಿಂದ ಮನೆಗೆ ಕರ್ಕೊಂಬರ್ತೀಯ ಅಂತ ಕಾಯ್ತಾ ಇದ್ದೆ. ಬನ್ನಿಮ್ಮ. ಹೋಗಿ, ಆದ್ರೆ ಬರಬೇಡಿ. ನಾವ್ಯಾರು ಮರೆಯೋಕೆ ಆಗದೇ ಇರೋಂತ ಉಡುಗೊರೆ ಕೊಟ್ಟು ಅದನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ. ಕೂತ್ಕೊಳ್ಳಿ. ಹೇಗಿದ್ದೀರಾ ಸುಭದ್ರಮ್ಮನವ್ರೆ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಏನು ಬಡವರ ಮನೆಗೆ ಭಾಗ್ಯಲಕ್ಷ್ಮಿಯರು ಬಂದಾಗ ಬಂದಿದ್ದೀರಾ? ನೀವಿಲ್ಲಿವರೆಗೂ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮ, ಅವರು ನಿನ್ನ ಹತ್ರ ಮಾತಾಡಕ್ ಬಂದಿದ್ದಾರೆ. ನನ್ ಜೊತೆನಾ? ನನ್ ಮುಖ ಕೂಡ ನೋಡೋದಕ್ಕೆ ಇಷ್ಟ ಇರ್ಲಿಲ್ಲ ಇವ್ರಿಗೆ. ಹ್ಮ್.
ಏನು? ವಿಶಾಖ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ರೆ ರಾಧಿಕಾ ಹೊರಗೆ ಬರ್ತಾಳೆ. ಆದ್ರೆ ವಿಶಾಖ ಯಾರ ಮಾತನ್ನು ಕೇಳ್ತಾ ಇಲ್ಲ.